ಇನ್ನು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆರ್ ನಾರಾಯಣ ಸ್ವಾಮಿ ಪರ ಕೂಡ ಡಿಕೆ ಶಿವಕುಮಾರ್ ಮತಯಾಚಿಸಿದ್ರು. ನಗರದ ಐಟಿಐ ಕಾಲೇಜು ಮುಂಭಾಗದಿಂದ ರೋಡ್ ಶೋ ನಡೀತು. ವೀರಪ್ಪ ಮೊಯ್ಲಿ, ನಟ ಸಾಧು ಕೋಕಿಲ ಸೇರಿದಂತೆ ಕಾಂಗ್ರೆಸ್ನ ಪ್ರಮುಖ ಮುಖಂಡರು ರೋಡ್ ಶೋನಲ್ಲಿ ಪಾಲ್ಗೊಂಡ್ರು. ಈ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್, ದೇಶದಲ್ಲಿ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ನಶಿಸಿ ಹೋಗಲ್ಲ. ಬಿಜೆಪಿ 168 ಕ್ಷೇತ್ರಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡಿದೆ. 168 ಕ್ಷೇತ್ರಗಳ ಪೈಕಿ 113 ಕ್ಷೇತ್ರವನ್ನ ಗೆಲ್ಲಬೇಕು, ಆದ್ರೆ ಅದಾಗಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಇದೇ ವೇಳೆ ಮಾತನಾಡಿದ ಡಿಕೆಶಿ, ಮತ್ತೆ ತಾವು ಕೂಡ ಸಿಎಂ ಆಕಾಂಕ್ಷಿ ಅಂತ ಹೇಳಿದ್ರು. ಮೊದಲು ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು, ಬಂದ ಮೇಲೆ ಮೆಕ್ಕಿದ ಮಾತು. ಈಗ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು, ಅವರ ನೇತೃತ್ವದಲ್ಲಿ ಚುನಾವಣೆ ನಡೀತಾ ಇದೆ ಅಂತ ಹೇಳಿದ್ರು. ನೋಡಿ, ಇದು ನಮ್ಮ ಇಲ್ಲಿ ನಮ್ಮ ಜನ ಇಲ್ಲಿದ್ದಾರೆ. ನಾನು ಮೊದಲಿಂದ ಕೂಡ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಿನಿಸ್ಟರ್ ಆಗಿದ್ದವನು, ಇಲ್ಲಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದವನು. ಇಲ್ಲಿ ಕಷ್ಟ ಸುಖ ಎಲ್ಲ ಪ್ರತಿಯೊಂದು ಹುಡುಗರು ಯುವಕರು ಹಿರಿಯರು ಎಲ್ಲ ಕೂಡ ನನಗೆ ಗೊತ್ತಿದೆ. ಅವರೊಂದು ಅಭಿಮಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಅದೆಲ್ಲ ಪಕ್ಷ ತೀರ್ಮಾನ ಮಾಡ್ತದೆ. ಫಸ್ಟ್ ನಮ್ಮ ಪಕ್ಷ ಬರಬೇಕಲ್ಲ, ನಮ್ಮ ಪಕ್ಷ ಬರಲಿ, ಫಸ್ಟ್ ಪಕ್ಷ ಬರಲಿ, ಆಮೇಲೆ ಮಿಕ್ಕಿದ ಮಾತು. ಈಗ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಅವರು ಸಿದ್ದರಾಮಯ್ಯ ಅವರು ಅವ್ರ ಅನುಭವ ಅವ್ರ ವಿಚಾರ ಅವ್ರು ಬಿಟ್ಟಿದ್ದು, ನಾನು ಸಿದ್ದರಾಮಯ್ಯ ಅವ್ರ ಸ್ಪೋಕ್ಸ್ ಮ್ಯಾನ್ ಆಗ್ತಾ ಇರಲಿಲ್ಲ, ನಾನು ಎದುರು ಕಾಂಗ್ರೆಸ್ ಸ್ಪೋಕ್ಸ್ ಮ್ಯಾನ್. 132 ಮಿನಿಮಮ್ ಅದ್ರ ಮೇಲೆ ನಮ್ಮ